ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಬಜೆಟ್ ಸೇಲ್ ಇಂಡಿಯಾ ಲೂಟ್ ಇಂಡಿಯಾ ಬಜೆಟ್ ಎಂಬಂತಾಗಿದೆ. ಯುವಕರಿಗೆ ಉದ್ಯೋಗದ ಸಮಸ್ಯೆ ಇದೆ. ಕರಾವಳಿಯ ಮೀನುಗಾರಿಕೆ ಯೋಜನೆಗೆ ಅನುದಾನವೂ ಬಂದಿಲ್ಲ. ಕರ್ನಾಟಕದ ಎಲ್ಲ ರಾಜ್ಯಕ್ಕೂ ಬಜೆಟ್ನಲ್ಲಿ ಏನೂ ಕೊಡುಗೆ ನೀಡಿಲ್ಲ. ಪ್ರಕೃತಿ ವಿಕೋಪ ಅನುದಾನ ಇಲ್ಲ ಎಂದು ಶಾಸಕ ಯುಟಿ ಖಾದರ್ ವ್ಯಂಗ್ಯ ಮಾಡಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಕೊರೋನಾದ ನೆಪವೊಡ್ಡಿ ಜನ ಸಾಮಾನ್ಯರ ಮೇಲೆ ಟ್ಯಾಕ್ಸ್ ಬರೆ ಹಾಕಲಾಗಿದೆ. ಕಾನೂನುಬದ್ಧವಾಗಿ ಜನರನ್ನ ವಂಚನೆ ಮಾಡಲಾಗ್ತಾ ಇದೆ. ಸಂಸದರಿಗೆ ಸಣ್ಣ ಪುಟ್ಟ ಯೋಜನೆ ತರುವ ಶಕ್ತಿ ಇಲ್ವೇ ಎಂದು ಪ್ರಶ್ನಿಸಿದ ಅವರು, ಆಂಧ್ರ ತಮಿಳುನಾಡಿಗೆ ವೆಸ್ಟ್ ಬೆಂಗಾಲ್ಗೆ ಸಿಗುವ ಅನುದಾನ ದಕ್ಷಿಣ ಕನ್ನಡ ಜಿಲ್ಲೆಗೆ ಏಕಿಲ್ಲ? ಭಾರತದ ಜನರಿಗೆ ಮಾಂಗಲ್ಯ ಅಡವಿಡುವ ದಿನ ಎದುರಾಗಿದೆ ಎಂದು ವ್ಯಂಗ್ಯ ಮಾಡಿದ್ರು. ಇನ್ನು ಪ್ರತಿಭಾ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು, ನಾನು ಪೂಜಾರಿಯವರ ಶಿಷ್ಯರಾಗಿ ಪಳಗಿದವನು. ಜಗದೀಶ್ ಹೇಳಿಕೆಗೆ ಎಲ್ಲರಿಗೂ ನೋವು ತಂದಿದೆ. ನಾನು ಪ್ರತಿಭಾ ಕುಳಯ್ಯವರ ಹೇಳಿಕೆ ಸಮರ್ಥಿಸುವುದಿಲ್ಲ. ಪ್ರತಿಭಾ ಹೇಳಿಕೆ ಸಮುದಾಯಕ್ಕೆ ಹೇಳಿದ ಕಾರಣ ನೋವಾಗಿದೆ ಎಂದರು. ಕೇಂದ್ರದಲ್ಲಿ ಮೊನ್ನೆ ಮಂಡನೆ ಮಾಡಿದಂಥ ಬಜೆಟ್ ಅದು ಬಹಳ ಸ್ಪಷ್ಟವಾಗಿ ಸೇಲ್ ಇಂಡಿಯಾ ಮತ್ತು ಲೂಟ್ ಇಂಡಿಯಾ ಬಜೆಟ್. ಲೂಟ್ ಇಂಡಿಯಾ ಬಜೆಟ್ ಯಾಕೆಂತ ಹೇಳಿದರೆ, ಜನರ ಮೇಲೆ ಇಲ್ಲ ಸಲ್ಲದ ತೆರಿಗೆಯನ್ನು ಹಾಕಿಕೊಂಡು ಜನರನ್ನು ಲೂಟಿ ಮಾಡಿ ಅದರ ಮುಖಾಂತರ ಅವರ ಆಡಳಿತ ನಡೆಸಲಿಕ್ಕೆ ಇವತ್ತು ಆ ಪ್ರಯತ್ನವನ್ನು ಮಾಡಿದ್ದಾರೆ. ಸಣ್ಣ ಮಕ್ಕಳಿಗೆ ಕೂಡ ಇವತ್ತು ಗೊತ್ತಿದೆ, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಇವತ್ತು ತೆರಿಗೆ ಹಾಕಿ ರೇಟ್ ಜಾಸ್ತಿ ಮಾಡಿದರೆ ಎಲ್ಲ ದಿನನಿತ್ಯದ ವಸ್ತುಗಳ ಮೇಲೆ ಇವತ್ತು ಆ ಬೆಲೆ ಏರಿಕೆ ಇವತ್ತು ಆಗ್ತದೆ, ಇವತ್ತು ಕಾಣ್ತಾ ಇವತ್ತು ಬಂದಿದೆ. ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದು ಪ್ರಯತ್ನ ಕೂಡ ಇವತ್ತು ಆಗಲಿಲ್ಲ. ರೈತರಿಗೆ ಯಾವುದೇ ಒಂದು ದೊಡ್ಡ ಮಟ್ಟದ ಯೋಜನೆ ಕೂಡ ಇದರಲ್ಲಿ ಇವತ್ತು ಬಂದು ನಿಲ್ಲಿಲ್ಲ. ಇಡೀ ದೇಶದ ಮೀನುಗಾರಿಕೆ ಸಂಬಂಧಪಟ್ಟಂತೆ ಕೋಸ್ಟಲ್ ಬೆಲ್ಟ್ನ ಜನಸಾಮಾನ್ಯ ಕೂಡ ಒಂದೇ ಒಂದು ಯೋಜನೆ ಕೂಡ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಇವತ್ತು ಇಲ್ಲ. ಕೊರೋನಾ ಸಂದರ್ಭದಲ್ಲಿ ಜನರು ಯಾರು ಇವತ್ತು ತತ್ತರಿಸಿ ತನ್ನ ಜೀವನ ನಡೆಸಲು ಕಷ್ಟವಾಗ್ತಿದೆ, ಅಂಥವರಿಗೆ ಆಧಾರ ಸ್ತಂಭವಾಗೋ ಮತ್ತು ನೈತಿಕತೆ ಮತ್ತು ಸ್ವಾಭಿಮಾನ ಮತ್ತು ಧೈರ್ಯ ಕೊಡುವಂಥ ಆ ಒಂದು ಬಜೆಟ್ ಬರ್ತಂತೆಲ್ಲ ಆಶಿಸಿಕೊಂಡ್ರೆ ಕೊರೋನಾದ ಹೆಸರಿಟ್ಟುಕೊಂಡು ಜನರನ್ನು ಶೋಷಣೆ ಮಾಡಿ ಜನರ ಮೇಲೆ ಟ್ಯಾಕ್ಸ್ ಹಾಕಲಿಕ್ಕೆ ಇವತ್ತು ಈ ಸರ್ಕಾರ ಇವತ್ತು ಪ್ರಯತ್ನ ಇವತ್ತು ಮಾಡಿದೆ. ಎಲ್ಲಿ ಚುನಾವಣೆ ನಡೀತದೆ, ಆಂಧ್ರ, ವೆಸ್ಟ್ ಬೆಂಗಾಲ್, ತಮಿಳ್ನಾಡು, ಈ ಕಡೆಗೆ ಅನುದಾನ ಪ್ರತಿ ಈ ದೇಶದ ಬಜೆಟ್ ಹಂಚಿಕೆ ಮಾಡೋ ಕೂಡ ಇವತ್ತು ನೀವು ಅವರ ಚುನಾವಣೆ ಯುದ್ಧದರ್ಶನ ನೋಡಿದಲ್ಲಿ ಯಾವ ರೀತಿ ಆಡಳಿತ ಇವತ್ತು ಮಾಡಲಿಕ್ಕೆ ಸಾಧ್ಯವಾಗ್ತದೆ? ಭಾರತ ಒಂದು, ಭಾರತೀಯರೊಂದು ಹೇಳ್ತೀರಿ, ಮತ್ತು ಯಾಕೆ ಎಲ್ಲ ಭಾರತೀಯರಿಗಿಲ್ಲ? ಅದನ್ನು ನಾನು ಸಮರ್ಥಿಸಲಿಕ್ಕೆ ಹೋಗುವುದಿಲ್ಲ. ಒಂದು, ಯಾವ ರೀತಿ ಇವರು ಗಡಿಬಿಡಿಯಲ್ಲಿ ಒಂದು ಮಾತು ಹೇಳಿದ್ದಾರೆ ಅಧಿಕಾರಿಯವರು, ಅದೇ ರೀತಿ ಗಡಿಬಿಡಿಯಲ್ಲಿ ಒಂದು ಮಾತು ಹೇಳಿದ್ದಾರೆ. ಸ್ಪಾಂಟೇನಿಯಸ್ ವಿಚಾರ. ಈಗ ಇಲ್ಲಿ ಒಂದು ಸಡನ್ ಆಗಿ ಒಂದು ಮಾತಾಡೋ ರೀತಿಯಲ್ಲಿ ಇವರು ಸ್ಪಾಂಟೇನಿಯಸ್ ಆಗಿ ರಿಯಾಕ್ಟ್ ಆಗಿದೆ. ಸೊ ಅದು ಕಾಂಗ್ರೆಸ್ ಅವರ ಮಾತೇ ಕಾಂಗ್ರೆಸ್ ಮಾತು ಅಂತ ಹೇಳಲಿಕ್ಕೆ ಅಂತ ಅರ್ಥ ಅಲ್ಲ. ವೈಯಕ್ತಿಕವಾಗಿ ಅವರು ವಿಚಾರ ಹೇಳಿದ್ದಾರೆ, ಅವ್ರದ್ದು ವೈಯಕ್ತಿಕವಾದರೂ ಕಾಂಗ್ರೆಸ್ ಖಂಡಿತವಾದ ರೀತಿ ಹೇಳಿಕ್ಕೆ ಹೋಗುವುದಿಲ್ಲ. ಕಾಂಗ್ರೆಸ್ ಇದೆಲ್ಲ ಈ ಘಟನೆ ಎಲ್ಲ ಕೂಡ ಖಂಡಿಸ್ತದೆ ತೀವ್ರವಾಗಿ, ಮತ್ತು ಈ ರೀತಿ ಮುಂದೆ ಆಗಬಾರ್ದು ಅಂತ ಕೂಡ ನಾನು ಇವತ್ತು ವಿನಂತಿಸ್ತೇನೆ ಹಿರಿಯರ ಹತ್ರ. ಕೆಲವೊಮ್ಮೆ ತಪ್ಪೆಲ್ಲರಂದು ಕೂಡ ಆಗ್ತದೆ, ಅದನ್ನೇ ಎಲೆಸ್ಟಿಕ್ ಥರ ಇದ್ದುಕೊಂಡು ಹೋಗಬೇಕಂತಲ್ಲೂ ಕೂಡ ಚಿಂಗಂ ಥರ ಅದನ್ನೇ ಜಗಿಯುವಂಥ ಈ ವಿಚಾರ ಕೂಡ ಬೇಡ. ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ, ಆದರೆ ಪ್ರತಿಭಾ ಕುಲ ಹೇಳಿದ್ದೊಂದು ಸ್ಪಾಂಟೇನಿಯಸ್ ಆಗಿ ಅವ್ರು ಹೇಳಿರ್ಬೋದು ಆಯ್ದಕ್ಕೆ. ಸೊ ಅದನ್ನು ನಾವು ಸಮರ್ಥಿಸುವುದಿಲ್ಲ ಆಯ್ದಕ್ಕೆ.